ಡೀಸೆಲ್ ಫುಲ್ ಖಾಲಿ. ಸ್ನೇಹಿತರೆ, ನಾವಿನ್ನೇನು ಸಿದ್ಧರಾಜ ಸ್ವಾಮಿ ಮಠ ಬಿಟ್ಟು ಈಗ ಎಲ್ಲಿ ಸವದತ್ತಿ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಮೊದಲು ಡೀಸೆಲ್ ಹಾಕ್ಸೋಣ ಬನ್ನಿ. ಡೀಸೆಲ್ ಅಂತೂ ಫುಲ್ಲು ಇದು ಇದ್ದಂಗೆನೇ, ಎರಡು ಪಾಯಿಂಟ್ ಇದ್ದಂಗೆನೇ ಸುಮ್ಮನೆ ಬಡ್ಕೊಂತ ಇರುತ್ತೆ ಸೈಡನ್ನು. ಸೊ ಬನ್ನಿ ಹೋಗ್ಬಿಟ್ಟು ಫಸ್ಟ್ ಡೀಸೆಲ್ ಹಾಕ್ಸ್ಬಿಟ್ರೆ ಆಮೇಲೆ ಸಮಾಧಾನ ಆಗುತ್ತೆ. ಇನ್ನು ಊಟ ಸಹ ಮಾಡಿಲ್ಲ. ಸೊ ಇಲ್ಲಿಂದ ಸುಮಾರು ಒಂದು 100 meter ಡಿಸ್ಟೆನ್ಸಲ್ಲಿ ಇರಬೇಕು. ಬನ್ನಿ ನೋಡೋಣ. ಹಾಗೆ ಸ್ವಲ್ಪ ಮುಂದೆ ಬಂದೆ, ಪಕ್ಕದಲ್ಲಿ ಒಂದು 50 ಪೆಟ್ರೋಲ್ ಬಂಕ್ ಇತ್ತು. ಸೊ ಇಲ್ಲೇ ಡೀಸೆಲ್ ಹಾಕ್ಸೋಣ ಅಂತೇಳಿ ಈಗ ಹಾಕ್ತಾ ಇದ್ದೀನಿ. ಫುಲ್ ಮಾಡ್ಸೋಣ ಬನ್ನಿ. ಹಾಂ, ಡೀಸೆಲ್ ಡೀಸೆಲ್ ಅಂತ ಯಾಕೆ ನೆನಪಿಸ್ತೀನಿ ಅಂದರೆ ಕೆಲವು ಪೆಟ್ರೋಲು ಡೀಸೆಲ್ ಎರಡು ಜೊತೆಗಿರ್ತವೆ. ಸೊ ಹಂಗಾಗ್ಬಿಟ್ಟು ನೆನಪಿಸ್ತೀನಿ ಅಷ್ಟೇ. ನೆನಪಿಸ್ಬಿಟ್ರೆ ಸಮಸ್ಯೆನೇ ಇರಲ್ವಲ್ಲ, ಹಂಗಾಗ್ಬಿಟ್ಟು ಅಷ್ಟೇ. ಡೆನ್ಸಿಟಿ 9 ನೋಡ್ಕೊಂಡಣ ಚೆಲ್ಲುತ್ತೆ. ಚೆಲ್ಲಂಗೆ ಹಾಕ್ಬಿಡೋಣ, ಹಂಗೆ ರೌಂಡ್ ಫಿಗರ್ ಮಾಡ್ತಾರೆ. $4,550. ಓಕೆ, ಡನ್. ಬಿಲ್ಕು ಅಣ್ಣ, ಹಂಗೆ ಗಾಡಿದೆ. ಸ್ನೇಹಿತರೆ, ಹಾಗೆ ಬಿಜಾಪುರ ಎಲ್ಲ ಟೌನ್ ಪಾಸ್ ಮಾಡಿಬಿಟ್ಟು ಇನ್ನೇನು ಮೊದಲೇ ಟೋಲ್ ಕನ್ಸ್ಟ್ರಕ್ಷನ್ ನಡೀತೈತೆ. ಅಲ್ಲಿ ಹತ್ತತ್ರ ಬರ್ತಿದ್ದೀವಿ ನೋಡಿ. ಇಲ್ಲೆಲ್ಲ ಲೆಫ್ಟ್ ಸೈಡು ರೈಟ್ ಸೈಡೆಲ್ಲ ಸಿಕ್ಕಾಬಿಟ್ಟೆ. ಇಲ್ಲಿ ಮೆಕ್ಕೆ ಇದೇನೋ ಜೋಳ ಬೆಳೀತಾರೆ ಇಲ್ಲಿ ನೋಡಿ. ಎಲ್ಲ ಕಿತ್ಬಿಟ್ಟಿದ್ದಾರೆ, ಒಂಥರ ಏನೋ ಬರಡು ಭೂಮಿ ಥರ ಕಾಣಿಸ್ತದೆ ಆ ಕಡೆ ಈ ಕಡೆ. ಇದನ್ನೇನೆಲ್ಲ ಬಾರ್ಡ್ರ್ ಈ ಕಡೆ ಎಲ್ಲ ಮಹಾರಾಷ್ಟ್ರ ಸೈಡೆಲ್ಲ ಇದೇನೇ ಬೆಳೆಯೋದು ಜಾಸ್ತಿ. ಸೊ ಇನ್ನೂ ಈ ಟೋಲ್ ಓಪನ್ ಆಗಿಲ್ಲ, ಯಾಕಂದರೆ ಈ ರೋಡ್ ಫುಲ್ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ. ಸೊ ಹಂಗಾಗ್ಬಿಟ್ಟು ಈ ಟೋಲಲ್ಲಿ ನಾವು ಹಣ ಕಟ್ಸ್ಕೊಳಲ್ಲ, ಡೈರೆಕ್ಟ್ ಪಾಸ್ ಆಗ್ತಿರೋದೆ ನೋಡಿ. ಈ ಕಡೆಲ್ಲ ಏನು ಜೋಳ ಬರುತ್ತಲ್ಲ, ಜೋಳನೇ ಜಾಸ್ತಿ ಹಾಕೋದು ಈ ಕಡೆಲ್ಲ. ಈ ರೋಡಲ್ಲಂತೂ ಓವರ್ಟೇಕ್ ಮಾಡ್ಬೇಕಂದ್ರೆ ಸಿಕ್ಕಾಬಟ್ಟೆ ಕಷ್ಟ. ಹೆವಿ ಲಾರಿಗಳು ಬರು ಟ್ರಕ್ಕು. ಓವರ್ಟೇಕ್ ಮಾಡ್ಬೇಕಂದ್ರೆ ಸುಮಾರು ಒಂದು 1/2 ಗಂಟೆ 3/4 ಗಂಟೆ ಬೇಕು ಒಂದು ಗಾಡಿ ಓವರ್ಟೇಕ್ ಮಾಡೋಕ್ಕೆ. ಅಣ್ಣ ತೂರ್ದ, ಅಣ್ಣ ಹಂಗೆ ಓವರ್ಟೇಕ್ ಮಾಡ್ಬಿಟ್ಟ. ಈಗ ನಮ್ಮದೇ ಇರೋದು ನೋಡಿ, ಅದರಲ್ಲಿ ಕಬ್ಬಿನ ಗಾಡಿಗಳು ಬೇರೆ ಹೋಗ್ತಿರ್ತಾವ. ಅವರಂತೂ ಹೆವಿ ಟನ್ನೇ ಸೆಕೆಂಡು ಸ್ಪೀಡ್ ಆಗಿರ್ತಾರೆ ಓಡ್ ನೋಡಿ. ಅಣ್ಣನ ಓವರ್ಟೇಕ್ ಮಾಡ್ಬೇಕೀಗ ಬನ್ನಿ. ಯಾವ ಥರ ಲೋಡ್ ಮಾಡಿಸ್ತಾರ ಇದಾರೆ. ಜಸ್ಟ್ ಮಿಸ್ ಲಾಕ್ಟ್ ಪೊಲೀಸ್ನರ್ ಪೊಲೀಸ್ನರ್ ಕೈ ಅಂದ್ರೆ ಈ ಲಾರಿಗೆ ಅವ್ನು ನಿಲ್ಲಿಸ್ಲಿಲ್ಲ, ಹಂಗೆ ನುಗ್ಗಿಸ್ಕೊಂಡು ಬಂದ ನೋಡಿ. ಎಷ್ಟೊಂದು ವೆಹಿಕಲ್ ಬರ್ತಾ ಈ ರೋಡಲ್ಲಿ. ನ್ಯಾಷನಲ್ ಹೈವೇ ಇದು ಬಂದ್ಬಿಟ್ಟು ವಿಜಯಪುರ ಟು ಬಾಗಲಕೋಟೆ ಸೀದಾ ಹುಬ್ಳಿವರೆಗೂ ಹೋಗುತ್ತಿದೆ. ವಿಜಯಪುರ ಟು ಹುಬ್ಳಿ ಶುಗರ್ ಫ್ಯಾಕ್ಟ್ರಿ ಜಾಸ್ತಿ ಈ ರೋಡಲ್ಲಿ. ರೈಟ್ ಸೈಡ್ ಯಾವುದೋ ಹೊಸದೊಂದು ಆಗ್ತಾ ಇದೆ ಶುಗರ್ ಫ್ಯಾಕ್ಟ್ರಿ. ಅದೇನು ನಡ ರೋಡಲ್ಲಿ ಏನೋ ಹಾಕಿದಾರೆ ನಂತರ ಕಾಣಿಸ್ತೈತೆ. ವಿಂಡ್ ಮಿಲ್ ಅದು ನೋಡಿದರೆ ಸೈಡಲ್ಲಿದೆ, ಅಲ್ಲಿ
ಅಲ್ಲಿಂದ ನೋಡಿದ್ರೆ ಸೀದಾ ವಿಂಡ್ ಮಿಲ್ ಇಲ್ಲಿ ರೋಡಲ್ಲಿ ನಡ ರೋಡಲ್ಲಿ ಹಾಕಿದ್ದಾರೆ ಅನ್ನೋ ಥರ ಕಾಣಿಸ್ತಾ ಇತ್ತು. ಸಿಕ್ಕಾಪಟ್ಟು ಶುಗರ್ ಫ್ಯಾಕ್ಟ್ರಿಗಳು ಈ ರೋಡಲ್ಲಿ. ಸೀದಾ ಈಗ ಇಲ್ಲಿಂದ ಸವದತ್ತಿ ಹೋಗ್ಬಿಟ್ಟು ಸವದತ್ತಿ ಏನಾದರೂ ದರ್ಶನ ಮಾಡೋಕ್ಕೆ ಟೈಮ್ ಸಿಕ್ಕರೆ ದರ್ಶನ ಮಾಡ್ಕೊಂಬಿಟ್ಟು ಹುಬ್ಬಳ್ಳಿ ಸಿದ್ರೋಡ ಮಠ ಹಾಲ್ಟ್ ಮಾಡೋದಂತಿರೋದು. ನೋಡೋಣ ಬನ್ನಿ ಟೈಮ್ ಹೆಂಗಾಗುತ್ತೆ. ಹಂಗೆ ಈ ಲೈನಾಗಂತೂ ಸಿಕ್ಕಾಬಟ್ಟೆ ಕಬ್ಬಿಂಗ್ ಗಾಡಿಗಳು ನೋಡ್ರಿ. ಅದರಲ್ಲಿ ಡಬ್ ಡಬಲ್ ಟ್ರೈಲರ್ ಹಾಕ್ಕೊಂಡು ಹೋಗ್ತಿರ್ತಾರೆ. ನೀರಿಲ್ಲ ಚಾನಲ್ ನೋಡಿ ಎಲ್ಲ ಎಷ್ಟೊಂದು ಹೆಂಗ ಹಾಕಿದಾರೆ ಕಬ್ಬು. ಸಿಪ್ಪು ಹೊಡೆದ್ರು ಗೊತ್ತ ನಿಮಗೆ ಓವರ್ಟೇಕ್ ಮಾಡ್ತಿದ್ರೆ ಡಿಪ್ ಹೊಡೆದ್ರೆ ಬಿಡಪ್ಪ ಅನ್ಬೋದು. ನಾಟ್ ಓವರ್ಟೇಕ್ ಮಾಡ್ತಿರ್ತೀವಿ, ನಾ ಡಿಪ್ ಮಾಡಿದ್ರೆ ಸ್ಲೋ ಮಾಡ್ಕೋಬೇಕು. ಎಂತೆಂಥ ಜನ ಇರ್ತಾರಂದ್ರೆ ನೋಡಿ. ಫೈನಲಿ ನಾವು ಇನ್ನು ಕೃಷ್ಣಾ ನದಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಕೂಡಲ ಸಂಗಮಕ್ಕೆ ಅದೇ ತೋರಿಸಿದ್ನಲ್ಲ, ಕೃಷ್ಣಾ ನದಿ ಮತ್ತು ಮಲಪ್ರಭಾ ಎರಡೂ ನದಿನೂ ಹರಿಯೋದು. ಸೊ ಲೆಫ್ಟ್ ಸೈಡ್ ಕಾಣಿಸ್ತಿದೆ ನೋಡಿ, ಲೆಫ್ಟು ರೈಟು ಫುಲ್ ನದಿ. ಇಲ್ಲಿಂದ ಲೆಫ್ಟ್ ಸೈಡಿಗೆ ಕಾಣಿಸುತ್ತೆ ಇದು ಏನೋ ಕೂಡಲ ಸಂಗಮದಲ್ಲಿ ಒಂದು ಇದು ಬರುತ್ತಲ್ಲ, ಒಂದು ಏನೋ ಒಂದು ಇದೇನೋ ಟ್ಯಾಂಕಿ ಟೈಪ್ ಬರುತ್ತಲ್ಲಿ, ಇಲ್ಲಿಂದ ಕಾಣಿಸ್ತೈತೆ ಅಲ್ಲಿಗೆ. ಬಟ್ ಇದು ಈ ನದಿನೂ ಮತ್ತು ಮಲಪ್ರಭಾ ಎರಡೂ ಜೊತೆ ಆಗ್ತಾವಲ್ಲಿ, ಎಲ್ಲಿ ಕೃಷ್ಣ ಮತ್ತು ಮಲಪ್ರಭಾ ಎಲ್ಲಿ ಕೂಡಲ ಸಂಗಮದಾಗೆ. ಸೊ ಈ ನದಿ ಬಂದುಬಿಟ್ಟು ಪೋಲಾಗೋದು ಎಲ್ಲಿಗಂದರೆ ಆಂಧ್ರಗೆ ನೋಡಿ. ಹೆಂಗೆ ಬರ್ತವೆ ಗಾಡಿಗಳು ಈ ಬ್ರಿಡ್ಜ್ ಮೇಲೆ, ಅದರಲ್ಲೂ ಓವರ್ಟೇಕ್ ಮಾಡ್ತಿರ್ತಾರೆ ನೋಡಿ ಈ ಗಾಡಿಗಳು ಅದ್ರಾಗ ನೋಡಿ ಹೆಂಗೆ ಬರ್ತಾನೆ. ಸುಮ್ಮನೆ ನುಗ್ಗಿಸ್ತಿರ್ತಾರೆ, ಯಾತು ಏನು ಎತ್ತ ಕೇಳೋದಿಲ್ಲ ಸುಮ್ಮನೆ ಗಾಡದಂತ. ಅಪೋಸಿಟನ ಬರಲಿ ಏನಾದರೂ ಬರಲಿ ಒಟ್ಟು ಹೊಡಿತಾರೆ ಅಂದ್ರೆ ನುಗ್ಗಿಸ್ತಿರ್ತಾರೆ ಸುಮ್ಮನೆ. ಬನ್ನಿ ನಾವು ಓವರ್ಟೇಕ್ ಮಾಡೋಣ. ಫ್ರೀ ಆಗಿದ್ದಾಗ ಓವರ್ಟೇಕ್ ಮಾಡೋದಕ್ಕೂ ಅಪೋಸಿಟ್ ಗಾಡಿ ಬರೋದಕ್ಕೂ ಬರ್ಬೇಕಾದ್ರೆ ಓವರ್ಟೇಕ್ ಮಾಡೋಕ್ಕೂ ಬಿಡುತ್ತೆ. ಆ ಕಡೆ ಈ ಕಡೆ ನೀರು ನೋಡೋಕ್ಕೆ ಒಂಥರ ಚೆಂದ. ಹಾಗೆ ನದಿ ಕೃಷ್ಣಾ ನದಿ ಬ್ರಿಡ್ಜ್ ಪಾಸ್ ಮಾಡ್ಕೊಂಡು ಬಂದರೆ ನೋಡಿ ಇಲ್ಲಿ ಮುಂದೆ ಒಂದು ಯಾವುದೋ ಮಹಾರಾಷ್ಟ್ರದ ಒಂದು ಕಾರ್ ಹೋಗ್ತೈತೆ. ಸಿಕ್ಕಾಬಟ್ಟೆ ಲೋಡ್ ಹಾಕ್ಬಿಟ್ಟಿದ್ದಾನೆ ಗಾಡಿ, ಹೇಗಾಗಿ ಜನನೂ ಇದ್ದಾರೆ ಮತ್ತು ಡಿಕ್ಕಿ ಒಳಗೆ ಲಗೇಜನ್ನು ಹಾಕ್ಬಿಟ್ಟಿದ್ದಾರೆ. ಎಷ್ಟಿದೆ ಅಂದರೆ ಒಂದು ಸುಮಾರು ಒಂದು 2 inch ಅಷ್ಟೇ ಗ್ಯಾಪ್ ಇರೋದು ಬ್ಯಾಕ್ ಬಂಪರು ನೋಡಿ. ಸರಿಯಾದ ಅಂಪ್ಸ್ ಬಂದರೆ ಎಲ್ಲ ಕಿತ್ಕೊಂಡು ಕಡೆಗೆ ಬಂದ್ಬಿಡುತ್ತೆ. ಹಂಗಾಯ್ತು ಪಾಪ ನೋಡಿ ಎಷ್ಟೊಂದು ಕೆಳಗಡೆ ಇದೆ ಅದು ಬಂಪರು, ಫುಲ್ಲು ವೆಯ್ಟ್ ಆಗಿಬಿಟ್ಟಿದ್ದಾರೆ ಅದಕ್ಕೆ, ಹಂಗಾಗಿ ಎಲ್ಲ ಜಗ್ಬಿಟ್ಟೈತೆ ಕೆಳಕ್ಕೆ. ನೋಡೋಣ ಬನ್ನಿ ನೋಡಿ ಈ ಅಂಪ್ಸ್ ಹತ್ರ ಇಲ್ಲೊಂದು ಅಂಪ್ಸ್ ಬರುತ್ತೆ, ಟಚ್ ಆಗುತ್ತಿಲ್ಲ ನೋಡೋಣ ಬನ್ನಿ. ಇಲ್ಲ ಈ ಥರ ಅಂಪ್ಸಿಗೆ ಏನಾಗಲ್ಲ, ನಾರ್ಮಲ್ ಅಂಪ್ಸ್ ಬರ್ತಾವಲ್ಲ ಆ ಅಂಪ್ಸಿಗೆ ಸಿಗಾಕ್ಯಂಡ್ರೆ ಪಕ್ಕ ಬಂಪರ್ ಕಿತ್ತು ಕಡೆಗೆ ಬರುತ್ತೆ. ಅದು ಹಾಗೆ ಬಂದರೆ ಮುಂದೆ, ಸೊ ಅಂದರೆ ಸ್ವಲ್ಪ ದೂರ ಬರಬೇಕು. ಸೊ ನಾನು ಇಲ್ಲಿ ಬಂದಮೇಲೆ ಲಾಗ್ ಮಾಡಿದ್ದೀನಿ ನೋಡಿ. ಈ ನದಿ ಬಂದುಬಿಟ್ಟು ಘಟಪ್ರಭಾ ಅಂತೇಳಿ, ಇದು ಅಷ್ಟೇ ಭಯಂಕರ ದೊಡ್ಡ ನದಿ ಇದೂ, ಸೇಮ್ ಕೃಷ್ಣ ಹೆಂಗಿದೆಯೋ ಹಂಗೆ ಇದು ಘಟಪ್ರಭಾ ಅಂತೇಳಿ. ಇದು ಮಳೆಗಾಲದಲ್ಲಿ ನೋಡಬೇಕು ಭಾರಿ ಇರುತ್ತೆ, ಸಿಕ್ಕಾಬಟ್ಟೆ ನೀರುತ್ತವೆ. ಈ ಮೊನ್ನೆ ಲಾಸ್ಟ್ ಟೈಮ್ ಉತ್ತರ ಕರ್ನಾಟಕ ಫ್ಲಡ್ಸ್ ಆಗಿತ್ತಲ್ಲ ಒಂದು 2-3 ವರ್ಷದ ಹಿಂಚೆ, ಆವಾಗಂತೂ ಫುಲ್ಲು ನೀರಿತ್ತಿದೆಲ್ಲ. ಅಲ್ಲಿದ್ದ ನಾನ್ ಸ್ಟಾಪ್ ಹೊಡ್ಕೊಂಬಂದು ಇಲ್ಲೊಂದು ಟೀ ಬ್ರೇಕ್ ನಿಲ್ಲಿಸಿದ್ದೀನಿ. ಇಲ್ಲಿನ ಯಾವ ಸಿಗಲಿಲ್ಲ ಪಾರ್ಕಿಂಗ್ ಟೀ ಇರೋದು, ಸೊ ಹಂಗೆ ಹಾಕ್ಬಿಟ್ಟು ಯಾವುದೋ ಒಂದು ಸಿಕ್ತು ಟೀ ಕುಡಿಯೋಣ ಅಂತೇಳಿ. ಚಾರ್ಜಿಂಗ್ ಆಯ್ತು ಕಡೆ ನೋಡೋಣ. ಹಾಂ ಸೊ ಇಲ್ಲಿಂದ ಟೀ ಕುಡ್ಕೊಂಬಿಟ್ಟು ಡೈರೆಕ್ಟ್ ನಾನ್ ಸ್ಟಾಪ್ ಹೋಗೋದೆ. ಅಲ್ಲಿಂದ ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡಿದ್ದು ಒಂದು ಹೆಚ್ಚು ಕಡಿಮೆ ಒಂದು 80 ಕಿಲೋಮೀಟ್ರ್ ರೀಚ್ ಆಗಿದ್ದೀನಿ. ನೋಡೋ ನಿನ್ನೆ ಟೀ ಕುಡಿದ್ಬಿಟ್ಟು
ಬಿಡದೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಫೈನಲಿ ಸ್ನೇಹಿತರೆ ರಾಮದುರ್ಗ ಸಿಟಿ ಎಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ನಾವು ಎಲ್ಲಿ ಸೌದತ್ತಿ ರೂಟ್ ಕಡೆಗೆ ತಾಂಡಿದ್ದೀವಿ ನೋಡಿ. ಎದುರುಗಡೆ ಒಂದು ಶಿವನ ದೇವಸ್ಥಾನ ಕಾಣಿಸ್ತಿದೆ. ಈ ಟೈಮಲ್ಲಿ ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣುತ್ತೆ. ಏನೋ ಒಂಥರ ಪ್ರತ್ಯಕ್ಷ ಆಗಿದಾರೆ ಅನ್ನೋ ಥರ ಕಾಣಿಸುತ್ತೆ. ಈ ಸುತ್ತ ಬೆಟ್ಟ ಅಲ್ಲಿ ಲೈಟಿಂಗ್ ಹಾಕಿರೋದಕ್ಕೂ ಅದಕ್ಕೂ ಅಲ್ಟಿಮೇಟಾಗಿ ಕಾಣುತ್ತೆ. ಬಟ್ ನೈಟ್ ಇರೋ ಕಾರಣಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ. ಯಾವಾಗಾದರೂ ಡೇ ಬಂದಾಗ ತೋರಿಸ್ತೀನಿ ಅದನ್ನೊಂದು ಸಾರಿ. ಇಲ್ಲಿಂದ ಸ್ನೇಹಿತರೆ ಸೌದತ್ತಿ ಬಂದ್ಬಿಟ್ಟು ಸುಮಾರು ಒಂದು 30 ಕಿಲೋಮೀಟರ್ ಆಗ್ಬೋದು ನೋಡಿ. ಅಲ್ಲಿ ಅಲ್ಲಿಗೂ ಕಾಣಿಸ್ತಿಲ್ಲ ಕ್ಲಿಯರೆನ್ಸು. ಭಾಳ ಡಿಸ್ಟೆನ್ಸಲ್ಲಿ ಇತ್ತು ಶಿವನ ಸ್ಟ್ಯಾಚು. ಸೊ ಆ ದೇವಸ್ಥಾನದ ಮೇಲುಗಡೆ ಮಾಡಿರೋದು ಭಯಂಕರ ಕಾಣಿಸುತ್ತೆ ಗುರು. ಈ ಟೈಮಲ್ಲಿ ನೋಡೋಕ್ಕೆ ವೀ ಭಾರಿ ಸೂಪರಾಗಿ ಕಾಣಿಸುತ್ತೆ. ಬನ್ನಿ ಯಾವಾಗಾದರೂ ಡೇ ಬಂದು ತೋರಿಸೋಣ. ಸೌದತ್ತಿ ಇನ್ನೊಂದು 15 ಕಿಲೋಮೀಟರ್ ಐತೆ. ಲೇನ ಫಂಕ್ಷನ್ ನಡೀತೈತೆ. ಏನು ಡಿ ಜೆ ಏನಂತ ಗೊತ್ತಿಲ್ಲ. ನೋಡಿ ಎಲ್ಲ ಸಿಕ್ಕಾಪಟ್ಟೆ ಜನ ಡಿ ಜೆ ಹಾಕೊಂಡು ಕುಣಿತಿದ್ದಾರೆ ಟ್ಯಾಕ್ಟ್ರಿಗೆ. ಏನ್ ಗುರು ಏನು ಲೆಫ್ಟ್ ಅಲ್ಲಿ ಸೈಕಲ್ ಐತೆ. ಸ್ನೇಹಿತರೆ ಅದು ಬಂದ್ಬಿಟ್ಟು ಡಿ ಜೆ ಹಾಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ಕುಣಿತಿದ್ರಲ್ಲ ಅದು ಏನ ಚಾಲೆಂಜ್ ಹಾಕೊಂಡಿದ್ರಂತೆ. ಅಂದರೆ ಅದೇ 4 ಟ್ರೈಲರ್ ಎಳೆಯೋದು 3 ಟ್ರೈಲರ್ ಎಳೆಯೋದು ಅದೇ ಥರ ಚಾಲೆಂಜಲ್ಲಿ ಏನೋ ವಿನ್ ಆಗಿತ್ತಂತೆ. ಹಂಗಾಗ್ಬಿಟ್ಟು ಅಲ್ಲಿ ಡಿ ಜೆ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮನೆಡಿಗೆ ಮಾಡ್ಕೊಂಡು ಹೋಗ್ತಾಯಿದ್ರು. ನಾವಿನ್ನೇನು ಸ್ನೇಹಿತರೆ ಫೈನಲಿ ಎದುರುಗಡೆ ಕಾಣಿಸ್ತಿದ್ದಿಲ್ಲ ಸೌದತ್ತಿ ಆರ್ಚು. ಸೊ ಇಲ್ಲಿಂದ ಸುಮಾರು ಒಂದು 2-3 ಕಿಲೋಮೀಟ್ರು ಈಗ ಗುಡ್ಡ ಹತ್ತಿಸ್ಬೇಕು. ಅದೇನು ಜಾಸ್ತಿ ಏನು ಕರುಸ್ ಗಿರುಸ್ ಏನಿರಲ್ಲ. 5 ನಿಮಿಷಕ್ಕೆ ಹೋಗ್ತೀವಿ ಬನ್ನಿ. ಆ ಟ್ರ್ಯಾಕ್ಟ್ರಲ್ಲಿ ಹಾಕಿರೋ ಸ್ಪೀಕರ್ಸ್ಗಳು ನೋಡಿದರೆ ಎಲ್ಲ ಲಕ್ಷಾನುಗಟ್ಟಲೆ ಬಂಡವಾಳ ಹಾಕಿ ಸಖತ್ತಾಗಿ ಆಲ್ಟ್ರೇಷನ್ ಮಾಡಿರ್ತಾರೆ ಈ ಕಡೆ. ಟ್ರ್ಯಾಕ್ಟ್ರಿಗೆ ತುಂಬ ಕ್ರೇಜ್ ಈ ಕಡೆ ಎರರಿಗೆ ನೋಡಿದ್ರಲ್ಲ ಹೆಂಗೆ ಡಿ ಜೆ ಹಾಕೊಂಡು ಅದರಲ್ಲೇ ಡಿ ಜೆ ಅಂದ್ಕೋಬೇಕು ಆ ಥರ ಎಫೆಕ್ಟ್ ಬರ್ತಾಯಿತ್ತು. ಸೊ ನೋಡಿ ಹಿಂಗೆ ಸ್ಟ್ರೈಟ್ ಇರುತ್ತೆ ಅಲ್ಲೊಂದು ರೈಟಿಗೆ ಒಂದು ಟರ್ನಿಂಗ್ ಬಿಡುತ್ತೆ ಬಿಟ್ಟರೆ ಇನ್ನೇನಿರಲ್ಲ. ಈ ಸೌದತ್ತಿ ಮೇಲುಗಡೆ ಹತ್ತುತ್ತಾ ಇದ್ದೀವಿ ಆಗ ಬೇಗ ಬಂದ್ಬಿಡ್ತೀವಿ. ಇದೇನು ಜಾಸ್ತಿ ಸ್ಟ್ರಗಲ್ ಏನಿಲ್ಲ ಬೆಟ್ಟ ಹತ್ಸೋದು. ಸ್ನೇಹಿತರೆ ಸೀದಾ ಬಂದ್ಬಿಟ್ಟು ನೋಡಿ ಇಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ. ಇಲ್ಲೇನೋ ಜಾತ್ರೆ ಇತ್ತಂತೆ. ಸೊ ಎಲ್ಲ ನೆನ್ನೆನೋ ಮುಗ್ದಿರ್ಬೇಕು ಆದ್ರೂ ಸಿಕ್ಕಾಬಟ್ಟೆ ಜನ ಇದೆ ನೋಡಿ. ಸುತ್ತ ಗಾಡಿಗಳಿದ್ದಾವೆ. ಈಗೇನು ಕಾಣಿಸ್ತಿಲ್ಲ ತೋರಿಸ್ಲಿಕ್ಕೆ. ಸೊ ಎಲ್ಲ ಕತ್ಲಲ್ಲ ಸರಿ ಕಾಣಿಸ್ತಿಲ್ಲ. ಬೆಳಗ್ಗೆ ತೋರಿಸ್ತೀನಿ ನಿಮಗೆ. ಇವತ್ತು ಆಲ್ಟ್ ಇಲ್ಲೇ. ಸೊ ಇಲ್ಲಿಂದ ಹುಬ್ಬಳ್ಳಿ ಹೋಗಿ ಸಿದ್ರೂಢ ಮಠ ಆಲ್ಟ್ ಆಗೋದಿತ್ತು. ಸೊ ಅದು ಕ್ಯಾನ್ಸಲ್ ಆಗಿದೆ ನೋಡಿ. ನಮ್ಮ ಪಕ್ಕದಲ್ಲಿ ಆವಾಗಲೇ ಮಧ್ಯಾಹ್ನ ತೋರಿಸಿದ್ನಲ್ಲ ಪರಶುರಾಮಪುರದ ಗಾಡಿ. ಸೊ ಆ ಗಾಡಿನೂ ಬಂದಿತ್ತು. ಸೊ ಅದು ಏನು ಮಾಡುತ್ತಂದರೆ ನಮಗೆ ಆಲ್ಮಟ್ಟಿಗೆ ಜೊತೆಗೆ ಬರಲಿಲ್ಲ. ಆಲ್ಮಟ್ಟಿಯಿಂದ ಅವರು ಆಲ್ಮಟ್ಟಿಗೆ ಬಂತು ಬಟ್ ಆಲ್ಮಟ್ಟಿಯಿಂದ ಎಲ್ಲಿ ವಿಜಯಪುರ ಗೋಲ್ ಗುಮ್ಮಜಿಗೆ ಬರಲಿಲ್ಲ. ಅಲ್ಲಿಂದ ರಿಟರ್ನ್ ಹೋಗಿ ಅವ್ರು ಬಾದಾಮಿಗೆ ಹೋಗಿ ಬಾದಾಮಿಯಿಂದ ಬಂದಿತ್ತು ಇಲ್ಲಿ. ನಾವು ಬಿಜಾಪುರ ಗೋಲ್ ಗುಂಬಸ್ ಮುಗಿಸ್ಕೊಂಡು ಸಿದ್ದರೇಶ್ವರ ಸ್ವಾಮಿ ಆಶ್ರಮಕ್ಕೆ ಹೋಗಿ ಅದೆಲ್ಲ ನೋಡ್ಕೊಂಡು ಬರೋದು. ನಮ್ದು ಲೇಟ್ ಆಯಿತು. ಅದೊಂದು ಗಂಟೆ ಮುಂಚೆ ಬಂತು. ಸೊ ಹಂಗಾಗಿ ಇಲ್ಲಿ ಹಾಕಿದ್ವಿ 2 ಗಾಡಿನೂ. ಬನ್ನಿ ಈಗ ಊಟ ಆಯಿತು ಇನ್ನೇನಿಲ್ಲ. ಇಲ್ಲಿಂದ ಈ ಗಾಡಿ ಯಾವಾಗಲೂ ನಮ್ಮ ಜೊತೆಗಿರುತ್ತೆ. ಎಲ್ಲಿಯವರೆಗೆ ಅಂದರೆ ಸೀದಾ ಮುರುಡೇಶ್ವರವರೆಗೂ ಜೊತೆಗೆ ಬರುತ್ತೆ. ಬನ್ನಿ ನೋಡೋಣ ಇವ್ರದ್ದು ಇನ್ನೂ ಪ್ಲ್ಯಾನ್ ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ಇನ್ನೂ ಡಿಸೈಡ್ ಮಾಡ್ತಿದ್ದಾರೆ ಆಲ್ಟ್ ಹಿಂಗ ಅಥವಾ ಹೋಗೋದು ಏನೂ ಗೊತ್ತಿಲ್ಲ. ನೋಡೋಣ ಬನ್ನಿ. ನೆಟ್ಟೆಲ್ಲ ಸೊ ಸೌದತ್ತಿ ಆಲ್ಟ್ ಆಗಬೇಕಾಯಿತು ಕ್ಯಾನ್ಸಲ್ ಆಯಿತು. ಸೀದಾ ಸಿದ್ದರೂಢ ಮಠ. ಬನ್ನಿ ಹೋಗೋಣ. ಇಲ್ಲಿಂದ ಸೀದಾ ಒಂದು 70 ಕಿಲೋಮೀಟರ್ ಆಗತ್ತೆ ಅಷ್ಟೇ. ಧಾರವಾಡದ ಮೇಲೇ ಹೋಗೋದು. ಒಂದು 1.5 ಗಂಟೆ ಜರ್ನಿ. ಮಾರಿ ಕೇಜಿ ಅಲ್ಲಿ ಮಾರಕ್ಕೆ ಕೊಡ ಅಲ್ಲಿ ಮಾರ.
ಗಾಡಿಗಳಿದಾವೆ. ಮಾಮೂಲಿ ಟೈಮಲ್ಲಿ ಆಗಿದ್ರು ಅಷ್ಟೊಂದು ಗಾಡಿ ಇರ್ತಿದ್ದು ಕಮ್ಮಿ ಇರೋವು ನೋಡಿ ಇಲ್ಲಿ ಕಾಣಿಸ್ತಿದ. ನೋಡಿ ಟೆಂಪಲ್ಗೆ ಈ ಕಡೆ ಬಿಡ್ತಾಯಿಲ್ಲ ಗಾಡಿಗಳು. ಕೊಡ್ರಿ ಯಾರಿಗೆ ಬಾಟ್ಲಿ ಬೇಕು? ಸಿಕ್ಕಾಬಿಟ್ಟ ಗಾಡಿಗಳಿದಾವಲ್ಲ ಹಂಗಾಗ್ಬಿಟ್ಟು ಇಲ್ಲೇ ಹೊರಗಡೆನೆ ಪಾರ್ಕ್ ಮಾಡಿಸ್ತಿದ್ದಾರೆ. ಇಲ್ಲಿ ಕೂಡ ಮಹೇಶಪ್ಪ ಓವರ್ಟೇಕ್ ಮಾಡಿಬಿಟ್ಟ. ಅಲ್ಲಿಂದ ಓವರ್ಟೇಕ್ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಹಂಗೆ ಇಬ್ಬರು ಹಿಂದೆ ಮುಂದೆ ಬರ್ತಿದ್ವಿ. ಬನ್ನಿ ಈಗ ಅದೂ ಸಮೇತ ಸೀದೆ ಯಾವಾಗ ಹೇಳ್ದಂಗೆ ಅದು ಸಮೇತ ಎಲ್ಲಿಗೆ ಮುರುಡೇಶ್ವರವರೆಗೂ ನಮ್ಮ ಜೊತೆಗಿರುತ್ತೆ. ಫೈನಲಿ ನಾವು ಸೌದತ್ತಿ ಎಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಧಾರವಾಡಕ್ಕೆ ಎಂಟ್ರಿ ಆಗ್ತಿದ್ದೀನಿ. ಸೊ ನೋಡಿ ಇದೆ ಧಾರವಾಡ. ನಮ್ದು ಇನ್ನೊಂದು ಗಾಡಿ ಹಿಂದೆ ಐತೆ. ಡೀ ಬ್ರೇಕ್ ತಗೋಣ ಅಂದ್ಕೊಂಡೆ. ನೋಡಿ ಹಿಂದೆ ಬರ್ತಾಯಿತ್ತು ಗಾಡಿ. ಡೀ ಬ್ರೇಕ್ ಏನು ಸದ್ಯಕ್ಕೆ ನಿದ್ದೆಗಿದ್ದೇನು ಬರ್ತಾಯಿಲ್ಲ. ಸೊ ಇನ್ನೂ ಟೈಮ್ ಐತೆ. ಏನೇನು ಇಲ್ಲಿಂದ ಧಾರವಾಡದಿಂದ ಏನು ದೂರ ಆಗಲ್ಲ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೇ ಜರ್ನಿ. ಬನ್ನಿ ಹೋಗೋಣ. ಧಾರವಾಡದ ಬೆಳಗ್ಗೆ ಆಗಿದ್ದರೆ ಧಾರವಾಡದ ಪೇಡ ತೋರಿಸ್ತಾ ಇದೆ. ಇಲ್ಲೊಂದು ಬೇಕ್ರಿ ಪರಿಚಯ ಇರೋದು. ಈಗ ನೈಟ್ ಆಗಿರೋದ್ರಿಂದ ಏನು ತೋರ್ಸೋಕ್ಕಾಗ್ತಾಯಿಲ್ಲ. ನೋಡಿ ಟೌನ್ ಎಲ್ಲ ಫುಲ್ ಕ್ಲೋಸ್ ಆಗಿದೆ. ಬನ್ನಿ ನೈಟ್ ಆಗಿರೋದು ಕ್ವಾಸಿ. ಏನೋ ಡೇ ಆಗಿದ್ದರೆ ಈ ರೋಡಲ್ಲಿ ಪಾಸ್ ಆಗೋಕ್ಕಾಗ್ತಿರಲಿಲ್ಲ. ಹೆವಿ ಟ್ರಾಫಿಕ್ ಸಿಕ್ಕಾಗ್ಬಿಟ್ಟೆ ಜಾಮ ಆಗ್ಬಿಡೋ. ಈಗ ನೈಟ್ ಆಗೋತ್ತಿ ಬೇಗ ಪಾಸ್ ಆಗ್ತೀನಿ. ಬಸ್ ಸ್ಟ್ಯಾಂಡು, ಕಾಲೇಜ್ ಸ್ಟೂಡೆಂಟ್ಸ್ದು ಬೈಕುಗಳು ಎಲ್ಲ ಚಿಕ್ಕ ಚಿಕ್ಕ ರೋಡ್ ಇನ್ನೂ ಇದೆ ಧಾರವಾಡದಾಗೆ. ಈ ಬಸ್ಗಳೆಲ್ಲ ಬಂದುಬಿಟ್ರೆ ಸಿಟಿ ಬಸ್ಗಳು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಿರುತ್ತೆ. ನೋಡಿ ಇದೆ ಬಸ್ ಸ್ಟ್ಯಾಂಡ್. ಇಲ್ಲಂತೂ ಪಾಸ್ ಆಗಿ ಸುಮಾರು ಒಂದು ಗಂಟೆ ಬೇಕು. ಇಲ್ಲೆಲ್ಲ ಸೈಡಲ್ಲಿ ನಿಲ್ಸ್ಕೊಳಕ್ಕೆ ಸಹಿತ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ ಬೆಳಗ್ಗೆ ಟೈಮ. ಬನ್ನಿ ಧಾರವಾಡ ಅಣ್ಣ. ಇದ್ರೆ ಯಾರಾದರೂ ನಿಮ್ಮ ಧಾರವಾಡ ಥರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಹಿಂದೆ ಬರ್ತೈತೆ ನೋಡಿ ಸಿಟಿ ಬಸ್ ಸ್ಟ್ಯಾಂಡ್ ಯಾವ ಥರ ಮಾಡೋಣ. ಯಾರಾದರೂ ಧಾರವಾಡದಲ್ಲಿ ಇರೋರು ನೋಡ್ತಾ ಇದ್ರೆ ಒಂದು ಲೈಟಾಗಿ ಒಂದು ಕಮೆಂಟ್ ಹಾಕಿ, ನಮಗೂ ಗೊತ್ತಾಗುತ್ತೆ ಧಾರವಾಡಕ್ಕೆ ರೀಚ್ ಆಗಿದೆ ಇಲ್ಲ ವಿಡಿ ಅಂತೇಳಿ. ಹಾಗಾಗ್ಬಿಟ್ಟು ಹೇಳ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಿಮ್ದು ಯಾವುದೇ ಊರಿದ್ರೆ ಪರವಾಗಿಲ್ಲ, ಕಮೆಂಟ್ ಮಾಡಿ. ಸೊ ಸ್ನೇಹಿತರೆ, ಹಾಗೆ ಸಿಟಿಯೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ಬೈಪಾಸಿಗೆ ಎಂಟ್ರಿ ಆಗ್ತಾಯಿದ್ವಿ. ನ್ಯಾಷನಲ್ ಹೈವೇ ಸಿಗುತ್ತೆ. ಸಿಕ್ಕಾಪಟ್ಟೆ ಡೇಂಜರಸ್ ರೋಡು, ಸಿಂಗಲ್ ರೋಡು. ಬನ್ನಿ ಟೋಲ್ ಪಾಸ್ ಮಾಡಿಬಿಟ್ಟು ಸಿಗೋಣ. ಟೋಲೆಲ್ಲ ಪಾಸ್ ಮಾಡ್ಕೊಂಬಿಟ್ಟು ಈಗ ನ್ಯಾಷನಲ್ ಹೈವೇಗೆ ಎಂಟ್ರಿ ಆಗಿದ್ದೀವಿ. ನೋಡಿ ಪಕ್ಕದಲ್ಲೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇನ್ನೊಂದು ವರ್ಷ ಎರಡು ವರ್ಷ ಬೇಕು ಕಂಪ್ಲೀಟ್ ಆಗೋ ರೋಡೆಲ್ಲ. ನೋಡಿ ಅಲ್ಲೇ ರೈಟ್ ಸೈಡಲ್ಲೆಲ್ಲ ಕೆಲಸ ನಡೀತಾ ಇದೆ. ಇದೊಂದು ಕ್ಲಿಯರ್ ಆಗ್ಬಿಟ್ರೆ ಎಷ್ಟೋ ಜೀವಿಗಳು ಸೇಫ್ ಆಗ್ತವೆ. ಯಾಕಂದರೆ ಇಲ್ಲಂತೂ ಹೆವಿ ಆಕ್ಸಿಡೆಂಟ್ ಜೋನ್ ಇದು. ಈಗ ಪರವಾಗಿಲ್ಲ ನೈಟು. ನೋಡಿ ನಮ್ಮ ಗಾಡಿ ಓವರ್ಟೇಕ್ ಮಾಡ್ದೆ. ನೈಟ್ ಟೈಮ್ ಪರವಾಗಿಲ್ಲ, ಡೇ ಟೈಮ್ ಅಂತೂ ಈ ರೋಡಲ್ಲಂತೂ ಪಾಸ್ ಆಗೋಕ್ಕಲ್ಲ. ಸಿಕ್ಕಾಬಟ್ಟೆ ವೆಹಿಕಲ್ಸು ಎಷ್ಟೊತ್ತಿಗೆ
ಜಾಸ್ತಿ ಮುಗಿಯುತ್ತಪ್ಪ ಅನ್ಸ್ಬಿಡುತ್ತೆ. 14 ಕಿಲೋಮೀಟ್ರು ಧಾರವಾಡದಿಂದ ಹುಬ್ಳಿಗೆ ಇನ್ನೇನು ಡಿಸ್ಟೆನ್ಸ್ ಜಾಸ್ತಿ ದೂರ ಇಲ್ಲ, ಒಂದು 14 ಕಿಲೋಮೀಟ್ರ್ ಅಷ್ಟೇ. ಎಷ್ಟೊತ್ತು ಬಂದಂಗೆ ಆಗ್ತಾ ಇರುತ್ತೆ ಈ ರೋಡಲ್ಲಿ. ಹೊಸಬ್ರು ಅಂತೂ ತುಂಬ ಕಷ್ಟ ಈ ಲೈನಲ್ಲಿ ಹೊಸ್ದಾಗ ಕಲ್ತಿರೋರು ಯಾರನ್ನು ಬಂದರೆ ಸ್ವಲ್ಪ ಆದಷ್ಟು ಕೇರಾಗಿ ಹೋಗ್ಬೇಕು. ಲಾಂಗ್ ವೆಹಿಕಲ್ ಸಿಕ್ಕಾಪಟ್ಟೆ ಜಾಸ್ತಿ ಅಂತಲೇ ಹೇಳ್ಬೋದು. ನೋಡಿ ಬಂದರೆ ಎಲ್ಲ ಒಂದೇ ಸರಿ ಬರ್ತಾ ಇರ್ತವೆ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ರೋಡ್ ಒಂದು ಲೆಕ್ಕಕ್ಕೆ ಸ್ವಲ್ಪ ಒಂದು ಪಾಯಿಂಟ್ ಅಗಲಾಗಿದೆ. ಮುಂಚೆ ಅಂತೂ ಸಿಕ್ಕಾಪಟ್ಟೆ ಇಕ್ಕಟ್ಟಿರೋದು. ನೋಡಿ ಈ ಥರ ಲಾಂಗ್ ವೆಹಿಕಲ್ ಬರ್ತಾ ಇರ್ತವೆ, ಓವರ್ಟೇಕ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರಾಗಿ ಓವರ್ಟೇಕ್ ಮಾಡ್ಬೇಕಷ್ಟೇ. ಬನ್ನಿ ಹೋಗೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಗುಡ್ ಮಾರ್ನಿಂಗ್. ಸೊ ನಾವು ರಾತ್ರಿ ಬಂದ್ಬಿಟ್ಟು ಇಲ್ಲಿ ಸಿದ್ರೂಢ ಮಠದಲ್ಲಿ ಸ್ಟೇ ಮಾಡಿದ್ವಿ, ಹಾಲ್ಟ್ ಮಾಡಿದ್ವಿ. ಅಂದರೆ ಅಲ್ಲೇ ಇಲ್ಲಿ ಇದರಲ್ಲಿ ಸವದತ್ತಿಲ್ಲಿ ಅಲ್ಲಿ ಹಾಲ್ಟ್ ಮಾಡಲಿಲ್ಲ. ನಮ್ಮ ನಡಿಯಪ್ಪ ಹೊಡೆದ್ಬಿಡ ಅಲ್ಲಿಗೇನೆ ಅಂದರು. ಸೊ ಹಂಗೆ ಬಂದ್ವಿ. ಈ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 6:30 ಆಗ್ತಾ ಬಂತು. ನೋಡಿ ರಾತ್ರಿ ತೋರಿಸ್ಲಿಲ್ಲ, ನೋಡ್ಕೊಂಬಿಡಿ. ಇದೇ ಸಿದ್ಧಾರೂಢ ಮಠ. ಸೊ ಇಲ್ಲಿಂದ ನಾವು ಈಗ ಹೋಗ್ತಾ ಇರೋದು ಸಿರ್ಸಿಗೆ. ಸೊ ಇಲ್ಲಿಂದ ಒಂದು 2-2.5 ಗಂಟೆ ಜರ್ನಿ ಐತೆ ಸರ್ ಸಿರ್ಸಿಯಿಂದ. ಆಮೇಲೆ ಮಾಮೂಲಿ ನಮ್ಮ ಮಾಮೂಲಿ ರೂಟ್ ಇರುತ್ತಲ್ಲ ಅದೇ ರೂಟಲ್ಲೇ ಹೋಗೋದು. ಬನ್ನಿ ಸಹಸ್ರಲಿಂಗ ಯಾಣ ಗೋಕರ್ಣ. ಇವತ್ತು ಮೋಸ್ಟ್ಲಿ ಮುರುಡೇಶ್ವರ ಸ್ಟೇ ಅನಿಸುತ್ತೆ, ಎಲ್ಲೆಲ್ಲಿ ಅಂತೇಳಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಬನ್ನಿ ರೆಡಿ ಟು ಸ್ಟಾರ್ಟ್. ಈಗ ಇನ್ನೊಂದು ರೇಸ್ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲರೂ ಬಂದು ಹತ್ಕೊಂತಿದ್ದಾರೆ. ಆ ಕಡೆ ಇನ್ನೊಂದು ಗಾಡಿಗೆ ನಮ್ಮ ಮಹೇಶ್ವರ ಗಾಡಿಗೆ ಬರೀ ಲೇಡೀಸ್ ಇರೋದು. ಸೊ ನಮ್ಮ ಗಾಡಿಯಲ್ಲಿ ಬರೀ ಜೆಂಟ್ಸು.